ಸೊ ಎರಡು ವಾರಗಳ ಹಿಂದೆ ಡಿಆರ್ಡಿಒಗೆ ಬೆದರಿಕೆ ಹಾಕಿದ್ದ ಪೃಥ್ವಿರಾಜ್, ಡಿಆರ್ಡಿಒ ಇಸ್ರೋ ಸ್ಫೋಟಿಸುವ ಬೆದರಿಕೆಯನ್ನು ಈ ಪೃಥ್ವಿರಾಜ್ ಹಾಕಿರ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡಿ ಬೆದರಿಕೆ ಹಾಕಿರ್ತಾರೆ. ಬಳಿಕ ಪೊಲೀಸರಲ್ಲಿ ಕ್ಷಮಾಪಣೆಯನ್ನು ಕೂಡ ಇದೇ ಪೃಥ್ವಿರಾಜ್ ಕೇಳಿರ್ತಾರೆ. ಸೊ ಏನಾಗಿದೆ, ಏನಾದರೂ ಸಮಸ್ಯೆ ಇದೆಯಾ, ಫ್ರಸ್ಟ್ರೇಷನ್ ಏನಾದರೂ ಆಗಿದೆ ಯಾವುದಾದ್ರೂ ವಿಚಾರದಿಂದ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರ, ಮಾನಸಿಕವಾಗಿ ಎಲ್ಲ ಸರಿಯಾಗಿದ್ದಾರ ಇಲ್ವಾ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತಾರೆ, ನಾನು ಡಿಆರ್ಡಿಒಗೆ ಬೆಂಕಿ ಇಡ್ತೀನಿ, ಅದಕ್ಕೆ ಬೆಂಕಿ ಇಡ್ತೀನಿ ಅಂತ ಹೇಳೋದು, ಈಗ ಆಮೇಲೆ ಕ್ಷಮಾಪಣೆ ಕೇಳೋದು, ಮತ್ತೆ ಈಗ ಬಂದ್ಬಿಟ್ಟು ಬೈಕ್ಗೆ ಬೆಂಕಿಯನ್ನು ಇಡೋದು, ಏನಕ್ಕೆ ಈ ರೀತಿಯಾಗಿ ವರ್ತನೆ ಈ ಪೃಥ್ವಿರಾಜ್ ಅನ್ನೋದು ನಡೀತಾ ಇದೆ ಅಂತ ಹೇಳಿ. ಸೊ ಗೊತ್ತಿಲ್ಲ ಈಗ ಆ ವಿಚಾರ. ಸದ್ಯಕ್ಕೆ ತಾಯಿ ಕೂಡ ಆ ಕಡೆಗೆ ಮಗ ಮಿಸ್ ಆಗಿದ್ದಾನೆ ಅಂತ ದೂರನ್ನು ಕೊಟ್ಟಿರ್ತಾರೆ, ಅದೇನು ಕಥೆ ಗೊತ್ತಾಗ್ತಿಲ್ಲ. ನನ್ನ ಸೌದಿಗೆ ಉಮೇಶ್ ಇದ್ದಾರೆ. ಉಮೇಶ್, ಒಂದು ಕಡೆಗೆ ಅವರು ಈ ಪೃಥ್ವಿರಾಜ್ ಅನ್ನೋರ ತಾಯಿ ಮಗ ಮಿಸ್ ಇಲ್ಲ ಅಂತ ಹೇಳಿ ದೂರನ್ನು ಕೊಟ್ಟಿರೋದಾ, ಅಥವಾ ಏನು, ಅದಕ್ಕೂ ಇದಕ್ಕೂ ಏನು ಲಿಂಕು, ಈ ಪೃಥ್ವಿರಾಜ್ಗೂ ಮತ್ತು ಮಿಸ್ ಆಗಿರುವಂಥ ಆ ಮಗ ಏನಿದ್ದಾರೆ ಅವ್ ಇವನೇನಾ, ಏನು ಲಿಂಕ್ ಆಗ್ತಿಲ್ಲ, ಅದು ಏನದು ಅಂತ. ಅರುಣ್, ಯಾವಾಗ ಈತ ಮಿಸ್ ಆಗಿದ್ದಾನೆ ಅಂತೇಳಿ ಅವ್ರ ತಾಯಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ಪೊಲೀಸರು ಕೂಡ ಒಂದಷ್ಟು ಆಕ್ಷನ್ ಮಾಡಿದರೂ ಕೂಡ ಆತ ಸಿಗೋದಿಲ್ಲ. ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆತ ಟ್ರಕ್ಕಿಂಗ್ ನೆಪದಲ್ಲಿ ಎಲ್ಲೆಲ್ಲೋ ಹೋಗ್ತಾನೆ, ಕೈಗೆ ಸಿಗೋದಿಲ್ಲ ಅಂತೇಳಿ ಪೊಲೀಸರು ಒಂದು ನಿರ್ಲಕ್ಷ್ಯ ವಹಿಸ್ತಾರೆ. ಈ ವಿಚಾರ ಮತ್ತೆ ವಾಪಸ್ ಬಂದಂಥ ವೇಳೆಯಲ್ಲಿ ಈತನಿಗೆ ಗೊತ್ತಾಗುವಂಥದ್ದು, ಗೊತ್ತಾದ ನಂತರದಲ್ಲಿ ಆ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಈತ ಒಂದಷ್ಟು ದಾಂಧಲೆಯನ್ನು ಗಲಾಟೆ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು, ಪೊಲೀಸರ ವಿರುದ್ಧವಾಗಿ ಕೂಗಾಡುವಂಥ ಕೆಲಸ ಮಾಡ್ತಾನೆ. ಆದರೂ ಕೂಡ ಅಲ್ಲೇನು ಕೆಲಸ ಏನು ಏನು ಕ್ರಮ ಆಗಿಲ್ಲ ಅನ್ನೋ ಉದ್ದೇಶದಲ್ಲಿ ಆತ ಈ ರೀತಿಯಾಗಿ ಬೇರೆ ಬೇರೆ ಅಧಿಕಾರಿಗಳಿಗೆ ಬೆದರಿಕೆ ಹಾಕುವಂಥದ್ದು ಅಥವಾ ನಾನೇನೋ ಬೇರೆ ರೀತಿಯಾಗಿ ನಿಮಗೆ ದೊಡ್ಡದಾಗಿ ಸಮಸ್ಯೆ ಮಾಡ್ತೀನೋ ಅನ್ನೋ ನಿಟ್ಟಿನಲ್ಲಿ ಆತ ಅಧಿಕಾರಿಗಳಿಗೂ ಕೂಡ ಬೆದರಿಕೆ ಹಾಕಿದ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಆ ಬೆಂಗಳೂರಿಗೆ ಬಂದು ಈ ರೀತಿಯ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು, ಈತ ನಿಜಕ್ಕೂ ಮಾನಸಿಕವಾಗಿ ಚೆನ್ನಾಗಿದ್ದಾನೆ ಅನ್ನೋ ಪ್ರಶ್ನೆ ಕೂಡ ಎದುರಾಗುವಂಥದ್ದು. ಯಾಕೆಂದರೆ ಅಲ್ಲಿಂದ ಚಳ್ಳಕೆರೆಯಿಂದ ಬೆಂಗಳೂರಿಗೆ ಬಂದು ವಿಧಾನಸೌಧ ಮುಂಭಾಗದಲ್ಲಿ ಇಷ್ಟು ಜನ ಪೊಲೀಸರು, ಇಷ್ಟೊಂದು ಜನ ಸಾರ್ವಜನಿಕರ ಮುಂಭಾಗದಲ್ಲಿ ಆತ ತನ್ನ ಬೈಕಿಗೆ ಬೆಂಕಿ ಹಚ್ಚಿದ್ದಾನೆ, ಸಂಪೂರ್ಣವಾಗಿ ಸುಟ್ಟು ಕರಕಲಾಗುವ ರೀತಿ ಮಾಡಿದ್ದಾನೆ ಅಂದರೆ ಆತನ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಈಗ ಆ ಪೊಲೀಸರು ಕೂಡ ಆತನಿಗೆ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಹಾಗಾಗಿ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿರುವಂಥದ್ದು, ಕರ್ಕೊಂಡೋದ ನಂತರದಲ್ಲೇ ಆತ ಮಾನಸಿಕವಾಗಿ ಚೆನ್ನಾಗಿದ್ದಾನ ಇಲ್ಲ ಅನ್ನೋದು ಗೊತ್ತಾಗಬೇಕಾಗಿದೆ. ಈ ಒಂದು ಆ ಪೊಲೀಸರ ತನಿಖೆಯಲ್ಲಿ ಒಂದಷ್ಟು ಡಿಆರ್ಡಿಒಗೆ ಬೆದರಿಕೆ ಹಾಕಿರುವಂಥದ್ದು, ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ತನ್ನ ಅಕೌಂಟಲ್ಲೂ ಕೂಡ ಶೇರ್ ಮಾಡ್ಕೊಳ್ಳುವಂಥದ್ದು ಕೂಡ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಬರ್ತಾ ಇರುವಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಆತ ಎಲ್ಲೋ ಒಂದು ಕಡೆ ಈ ರೀತಿಯಾಗಿ ಅವ್ರ ತಾಯಿಗೆ ಬೈದ ನಂತರದಲ್ಲಿ ಈ ರೀತಿಯಾಗಿ ಆಕ್ರೋಶಗೊಂಡು ಈ ರೀತಿ ವರ್ತನೆ ಮಾಡ್ತಾ ಇದ್ದಾನೆ ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಪೊಲೀಸರೀಗ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ರೆ ವಿಚಾರಣೆ ನಂತರದಲ್ಲೇ ಆತನ ಮನಸ್ಥಿತಿ ಏನು ಮತ್ತು ಯಾವ ಕಾರಣಕ್ಕಾಗಿ ಈ ಕೃತ್ಯ ಎಸಗಿದ, ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನೋದು ಗೊತ್ತಾಗಬೇಕಾಗಿದೆ. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.